ಕರೆದಿರುವಂತ ಮೂಲ ಉದ್ದೇಶ ಒಂದು, ಘನವೆತ್ತ ನ್ಯಾಯಾಲಯ ನನಗೆ ಶಕ್ತಿ ಕೊಟ್ಟಿರುವಂತ ವಿಚಾರ ಏನಂದ್ರೆ ಆತನಿಗೆ ಒಂದು ಆಂಟಿಸಿಪೇಟರಿ ಬೇಲ್ನ ಕ್ಯಾನ್ಸಲ್ ಮಾಡಿರುವಂಥದ್ದು. ಎರಡನೇ ವಿಚಾರ, ಇಷ್ಟಾದ್ಮೇಲೂ ಕೂಡ ಪೊಲೀಸ್ ಇಲಾಖೆ ಒಂದು ನ್ಯಾಯವನ್ನು ಒದಗಿಸುವಂಥ ಕೆಲಸ ಅವ್ರು ಖಂಡಿತ ಮಾಡ್ತಾರೆ ಅಂತ ನಾನು ಇವತ್ತಿಗೂ ಅವ್ರನ್ನ ಬ್ಲೇಮ್ ಮಾಡ್ತೇನೆ. ಇಲ್ಲಿವರೆಗೂ ಮಾಡಿಲ್ಲ, ಇವತ್ತು ಮಾಡಲ್ಲ, ಯಾಕಂದರೆ ನಾನು ಕೂಡ ಒಂದು ಪೊಲೀಸ್ ಇಲಾಖೆಯ ಕೆಲಸ ಮಾಡುವಂಥ ಮಗಳು. ಸೊ ಆದ್ದರಿಂದ ನನಗೆ ಇಲಾಖೆ ಮೇಲೆ ಅಪಾರವಾದಂಥ ಗೌರವ ಇದೆ. ಇನ್ನು ಮುಂದೆನಾದರೂ, ಯಾಕೆಂದರೆ ನಾನು ಹೇಳ್ದಂಗೆ ಇದೊಂದು ಮಾತು ಹೇಳಿಕ್ ಬಯಸ್ತೀನಿ ಸರ್, ರಾಜ್ಕುಮಾರ್ ಠಾಕ್ರೆಗೆ ಮೊದಲಿಂದ ಎಲ್ಲವನ್ನ ಕೊಂಡ್ಕೊಂಡು ಅಭ್ಯಾಸ ಇದೆ. ಯಾಕಂದರೆ ನಾನು ಒಂದು ವರ್ಷದಿಂದ ನೋಡಿದ್ದೀನಿ, ಯಾರೇ ಅವನ ಹತ್ರ ಬಂದು ದುಡ್ಡು ಕೊಟ್ಟು ಕೊಂಡ್ಕೊಂಡು ಅವನಿಗೆ ಅಭ್ಯಾಸ ಇದೆ. ಆದ್ದರಿಂದ ಆತ ಯಾವುದೇ ರೀತಿ ಒಂದು ಒತ್ತಡಗಳನ್ನ ತಂದರು ಅಥವಾ ಯಾವುದೇ ರೀತಿ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದರು, ಎಷ್ಟು ಬಂದು ಆಂಟಿಸಿಪೇಟರಿ ಬೇಲ್ ಹಾಕಂತಾನೆ ಅಂದರೆ ಆತನಿಗೆ ಬಂಧನದ ಭೀತಿ ಇರೋದ್ರಿಂದನೇ ಹಾಕೊಂಡಿದ್ದಾನೆ. ಆದ್ದರಿಂದ ಅವನನ್ನು ಬಂಧನ ಮಾಡಿದರೆ ಇನ್ನೊಂದಷ್ಟು ಹೆಣ್ಮಕ್ಳು ಭವಿಷ್ಯ ಉಳ್ಕೊಳ್ಳುತ್ತೆ ಸರ್. ಯಾಕೆ ಅಂತಂದರೆ ಈತನಿಗೆ ಒಂದು ವಿಕೃತ ಚಟ ಏನಿದೆ ವಿಡಿಯೋಗಳನ್ನ ಮಾಡುವಂಥದ್ದು, ಆ ನನಗೆ ಅವನ ಹೆಂಡತಿನೇ ಹೇಳಿದ್ದು. ಹಿಂದೆ ಅವ್ರ ಮನೇಲಿದ್ದಾಗ ಕೂಡ ನಾನು ಭಾಳ ಸಂಕ್ಷಿಪ್ತ ಮಾತಾಡ್ದಾಗ ನಾನು ಹೇಳಿದ್ದೀನಿ, ಈತನಿಗೆ ತನ್ನ ಇಲಾಖೆಯಲ್ಲೇ ಬೇರೆ ಬೇರೆ ಹೆಣ್ಣುಮಕ್ಕಳ ಒಂದು ಸಹವಾಸ ಕೂಡ ಇತ್ತು, ಈತ ಒಬ್ಬ ಹೆಣ್ಣು ಬಾಕ ಅಂತ ಆತನ ಹೆಂಡತಿನೇ ಹೇಳಿದ್ದು ಅಂತ ನಾನು ಹಿಂದೆ ಕೂಡ ಹೇಳಿದ್ದೀನಿ. ಆ ಮಾತಿಗೆ ನಾನು ಬದಲಾಗಿದ್ದೀನಿ, ಆಕೆ ಹೇಳಿರೋಂಥ ಹೇಳಿಕೆನೇ ನಾನು ಹೇಳಿರುವಂಥದ್ದು. ಸೊ ಹೀಗೆ ಈತನ ಮೊಬೈಲ್ನ ಸೀಸ್ ಮಾಡಿಕೊಂಡ್ರೆ ಮತ್ತಷ್ಟು ಹೆಣ್ಮಕ್ಳು ವಿಡಿಯೋಗಳು ಬರುವಂಥದ್ದು ತಪ್ಪುತ್ತೆ, ಎಷ್ಟೋ ಹೆಣ್ಮಕ್ಳ ಗೌರವ ಉಳಿಯುತ್ತೆ. ಅದರಿಂದ ನಾನು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊಳ್ಳುವಂಥದ್ದು, ಈತನ ಒಂದು ಬಂಧನವನ್ನು ಮಾಡಿ ಒಂದು ನ್ಯಾಯ ಕೊಡುವಂಥ ಕೆಲಸನ ಇಲಾಖೆ ಮುಂದಾಗಬೇಕಾಗಿದೆ. ಇನ್ನು ಮುಂದೇನಾದರೂ ನಮ್ಮ ಇಲಾಖೆ ಮೇಲೆ ಸರ್ ನಾನು ಅದೇ ನನಗೂ ಅದೇ ಪ್ರಶ್ನೆ ಇದೆ ಸರ್. ಯಾಕೆಂತಂದರೆ ಈಗ ನೋಡಿ, ಪೊಲೀಸ್ ಈಗ ಒಬ್ಬ ಸಾಮಾನ್ಯ ಸರ್ಕಾರಿ ಅಧಿಕಾರಿ ಸರ್, 13 ದಿನ ಆಗಿದೆ ನಾನು FIR ಕೊಟ್ಟು, 13 ದಿನ ಆಗಿದೆ, ಅವನನ್ನು ಇದೇ ರೀತಿ ಕರೆದು ವಿಚಾರಣೆ ಮಾಡ್ಬೋದಲ್ಲ. ಈಗ ನೋಟಿಸ್ ಕೊಟ್ಟಿದ್ದೀನಿ ಹೋಗಿ ಬಂದು ಅಂತ ಹೇಳಿದರು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನಲ್ಲಿ, ನಾನು ವಿಚಾರಣೆ ಮಾಡಿದೆ ಸರ್ ಏನಾಗಿದೆ ಸರ್, ನಮ್ಮ ಹೋಗಿ ನೋಟಿಸ್ ಕೊಟ್ಟು ಬಂದ್ವಿ ಸರ್. ನೋಟಿಸ್ 3 ನೋಟಿಸ್ ಕೊಟ್ಟರು, ಆತ ಬಂದಿಲ್ಲ, ತಲೆಮರೆಸ್ಕೊಂಡಿದ್ದಾನೆ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ, ಎಲ್ಲಿದ್ದಾನೆ ಅನ್ನೋದು ನನಗೂ ಮಾಹಿತಿ ಇಲ್ಲ. ಆದರೆ ಬೇರೆಯವರ ಅವರ ಹಸ್ತಮುತ್ತಲ ಇರೋರ ಮನೆ ಹತ್ರ ಇರುವಂಥವ್ರು ಏನು ಹೇಳ್ತಾರೆ ಅಂತ, ಬುಧವಾರ ಸಂಜೆ ಆತ ಮನೆಯಿಂದ ಹೊರಟಿದ್ದಾನೆ ಅಂತ ಮಾಹಿತಿ ಹೇಳಿದರು. ಬುಧವಾರ ಸಂಜೆ ಆತ ಮನೆಯಿಂದ ಹೊರಟಿದ್ದಾನೆ ಅಂತ ಮಾಹಿತಿನೇ ಹೇಳಿದರು. ಆದರೆ ನಾನು ಕಂಪ್ಲೇಂಟ್ ಕೊಟ್ಟಿರೋದು ಶನಿವಾರ, ನಾನು ಕೊಟ್ಟಿರೋಂಥದ್ದು ಶನಿವಾರ. ಸೊ ಬುಧವಾರ ತನಕ ಆತ ಮನೆಯಲ್ಲಿದ್ದ ಅಂತ ನೋಡಿದವರು ಹೇಳಿದ್ದಾರೆ. ಸೊ ಆದ್ದರಿಂದ ಅವ್ರನ್ನೆಲ್ಲ ಕರೆಸಿ ತನಿಖೆ ಮಾಡಿದರೆ, ಅಕ್ಕಪಕ್ಕದ ಮನೆಯವರ ವಿಚಾರಣೆ ಮಾಡಿದರೆ, ಯಾರ ಒತ್ತಡಕ್ಕೂ ಪೊಲೀಸ್ ಇಲಾಖೆ ಒಳಗಾಗಿದೆ, ಒಂದು ಹೆಣ್ಣುಮಗಳಿಗೆ ಇಲ್ಲಿ ಅನ್ಯಾಯ ಆಗಿದೆ, ಆತ ಒಂದು ಉಜ್ವಲವಾದ ಭವಿಷ್ಯ ಇಟ್ಕೊಂಡಂಥ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಮತ್ತಷ್ಟು ಹೆಣ್ಮಕ್ಳ ಮಾನನ ಹಾನಿ ಆಗ್ದಂಗೆ ಉಳಿಸ್ಬೇಕು ಅಂದರೆ ಮತ್ತಷ್ಟು ಹೆಣ್ಮಕ್ಳ ವಿಡಿಯೋ ಬರ್ಬಾರ್ದು ಅಂದರೆ ಪೊಲೀಸ್ ಇಲಾಖೆ ಕಾರ್ಯವೈಖರಿನ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ಸರ್ಕಾರಕ್ಕೆ ಅನುಮತಿ ಕೇಳಬೇಕಾಗಿತ್ತು, ಅವ್ರು ಬಂಧನ ಮಾಡ್ಬೇಕಂತ. ಈ ಹಿಂದೆ ನೀವು ಹೇಳಿದ್ರಿ, ಈ ವಿಡಿಯೋ ಹಿಂದೆ ಇನ್ನೊಬ್ಬ ಮಹಾನಾಯಕನ ಕೈವಾಡ ಇದೆ ಅಂತ. ಆ ಮಹಾನಾಯಕನ ಕೈವಾಡ ಶೀಘ್ರದಲ್ಲೇ ಹೇಳ್ತೀನಿ, ಯಾರ ಮಹಾನಾಯಕ ಸರ್? ಇವಾಗ ನೀವು ಈಗ ಎಲ್ಲ ನೇರವಾಗಿ ಹೇಳ್ತೀರಿ, ಆ ಮಹಾನಾಯಕನ ಹೆಸರು ಯಾಕೆ ಹೇಳ್ತಿಲ್ಲ ಅಂತ? ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ನನಗೂ ಒಂದು ಭಯ ಅಂತ ಏನಲ್ಲ ಸರ್. ನೋಡಿ, ಈಗ ಇಲ್ಲಿ ಯಾವುದು ಭಯ ಪಡುವಂತ ಪ್ರಶ್ನೆನೇ ಇಲ್ಲ. ಕಾನೂನು ಮುಖಾಂತರ ನೇರ ಹೋರಾಟನೇ ಮಾಡ್ತಾ ಇರ್ಬೇಕಾದ್ರೆ ಭಯ ಪಡುವಂತದ್ದೇನಿಲ್ಲ. ಕಾನೂನು ಮುಖಾಂತರ ನೇರ ಹೋರಾಟ ಮಾಡ್ತಿದ್ರಿ, ಮಹಾನಾಯಕನ ಹೆಸರು ಹೇಳಲ್ಲ, ಯಾಕೆ ಹೇಳ್ತಿಲ್ಲ ಅಂತ? ಅದೇ ನಿಮ್ ಎಲ್ಲಾರು ಟೋಟ್ಲಿ ನೋಡೋದು, ನಿಮ್ಗೆ ಅದೇ ಒಂದೇ ವಿಚಾರ, ಮಹಾನಾಯಕ ಯಾರು ಸರ್? ಮಹಾನಾಯಕ ಯಾರು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಕಾನೂನು ಹೋರಾಟ ಮಾಡ್ತಿದ್ರೆ ಮೇಡಮ್, ಮಹಾನಾಯಕನ ಹೆಸರು ಹೇಳಕ್ ಯಾಕೆ ಹೆದರ್ತಿದ್ದೀರಾ ಅಂತ ಸರ್? ಇಲ್ಲಿ ಹೆದರಿಕೆ ಅಂತ ಪ್ರಶ್ನೆ ಅಂತ ಸರ್. ನೋಡಿ, ಹಾಗಲ್ಲ ಸರ್, ಇವಾಗ ರಾಜ್ಕುಮಾರ್ ಠಾಕ್ರೆಯಿಂದ ಯಾರೂ ಇಲ್ಲ, ಹಾಗೆ ಅವನಿಗೆ ವಿಡಿಯೋ ಬಿಡೋದ್ರಿಂದ ಅವನಿಗೇನು ಉಪಯೋಗ ಇಲ್ಲ ಅಂತಂದಮೇಲೆ, ಮತ್ತೆ ಇದರಿಂದ ಯಾರಿದ್ದಾರೆ ಅನ್ನುವಂಥದ್ದು ನಾವು ಒಂದಷ್ಟು ಚರ್ಚೆ ಮಾಡಿದ್ದೀವಿ. ನಾವು ಆಗಲೂ ಹೇಳಿದ್ದೀನಿ, ನನ್ನ ಮಹಾನಾಯಕನ ಹೆಸರು ಒಬ್ಬನೇ ಹೇಳಿಲ್ಲ, ಇದ್ರ ಜೊತೆ ಒಬ್ಬ ಪತ್ರಿಕೆ ಸಂಪಾದಕ ಕೂಡ ಶಾಮೀಲಾಗಿದ್ದಾರೆ ಅಂತ ನಾನು ಇಬ್ಬರು ಹೇಳಿದ್ದೀನಿ. ಅದನ್ನು ಆಲ್ರೆಡಿ ನಾನು ಪೊಲೀಸ್ ಇಲಾಖೆಯಲ್ಲ ಇಲ್ಲಿ ಚರ್ಚೆಗೆ ಬಂದಿರೋದು ಮಹಾನಾಯಕನ ಹೆಸರು, ಆ ಮಹಾನಾಯಕ ಸರ್? ನಾನು ಹೆಣ್ಮಕ್ಳು ವಿಡಿಯೋನ ಇಟ್ಕೊಂಡು ಹಿಂದೆ ಯಾರ್ಯಾರು ರಾಜಕಾರಣ ಮಾಡಿದ್ದಾರೆ ಅಂತ ನೀವೇ ನೋಡಿ ಸರ್. ಅಲ್ಲ ಮೇಡಮ್, ಹೇಳಿದ್ರಿ ರಾಜ್ಕುಮಾರ್ನ ರಾಜ್ಕುಮಾರಿ ನಾನೇ, ನಾನು ಅವಳ ಹೆಂಡತಿ ಅಂತ ತಾವ್ ಹೇಳಿದ್ರಿ. ಒಂದು ಕಡೆ ಇನ್ನೊಂದು ಕಡೆ ಆತ ನನಗೆ ಅತ್ಯಾಚಾರ ಮಾಡಿದಾನೆ, ಗರ್ಭಪಾತ ಮಾಡಿದಾನೆ ಅಂತ ಹೇಳ್ತೀರಿ. ಈಗ ರಾಜ್ಕುಮಾರ್ ಠಾಕ್ರೆ ನಿಮಗೆ ಕುಮಾರಿ ಅಂತ ಹೇಳಿ ಕಂಪ್ಲೇಂಟ್ ನಲ್ಲಿ ನಮೂದಿಸಿದ್ದಾರೆ. ರಾಜ್ಕುಮಾರಿ ಅಂತ ನಮೂದಿಸಿಲ್ಲ, ಅವರು ಕುಮಾರಿ ಅಂತ ಹೇಳಿ ಒಂದು ಶಬ್ದವನ್ನ ಬಳಸಿದ್ದಾರೆ. ಅದಕ್ಕೆ ಏನಾಯ್ತು, ಮದುವೆ ಆಯಿತು, ನಾನೇ ಅವಳ ಹೆಂಡತಿ ಅಂತ ಹೇಳಿದ್ರಿ, ಆಮೇಲೆ ಆ ವಿಚಾರ ಏನು ಎಲ್ಲಿಗೆ ಬಂತು ಅಂತ ಸರ್? ಇವಾಗ ನೋಡಿ, ನಾನು ಅವತ್ತು ಕೂಡ ಬಹಳ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳಿದ್ದೆ, ಆತ ನನ್ನ ಹೆಂಡತಿ ಅಂತ ಒಪ್ಕೊಳ್ಳಿ ಬಿಡ್ಲಿ, ಅದ್ರ ನನಗೆ ಸಂಬಂಧ ಇಲ್ಲ ಸರ್. ಇವಾಗ ನನಗೆ ಮೂಲ ಉದ್ದೇಶ ಇರುವಂಥದ್ದು, ನನ್ನ ಈತನ ಒಂದು ಖಾಸಗಿ ವಿಡಿಯೋನ ಏನು ಅವನು ಬಹಿರಂಗ ಪಡಿಸಿ ನನ್ನ ಒಂದು ಮಾನಹಾನಿ ಮಾಡಿದ್ದಾನೆ, ಅದಕ್ಕೆ ನಾನು ಸರ್ ಗಂಡ ಆದ ತಕ್ಷಣ
ಹೆಂಡತಿ ವಿಡಿಯೋ ಬಿಡಬೇಕು ಅನ್ನೋದೇನಿಲ್ವಲ್ಲ ಸರ್. ಹಾಗಾದರೆ ಹೆಣ್ಮಕ್ಳು ಇವಾಗ ಗಂಡನ್ನ ನಂಬ್ಕೊಂಡು ಹಾಗಾದ್ರೆ ಪ್ರೈವೇಟಾಗಿ ಇರೋಂಗೇ ಇಲ್ವಾ? ಸೊ ಇದು ಅವನಿಗೆ ಆವಾಗ ಇದೆಲ್ಲ ಟ್ರಯಲ್ಸಲ್ಲಿ ಬರುತ್ತೆ ಸರ್. ನಾನು ಅವನ್ನ ಹೆಂಡತಿ ಅಂತ ಹೇಗೆ ಪ್ರೂವ್ ಮಾಡ್ಕೋಬೇಕು? ಮತ್ತು ಆತನೇ ಒಂದು ಎಸ್ ಕೆ ಜುವೆಲ್ಲರ್ಸ್ ಬೆಳಗಾಮಿಂದ ಆತನೇ ತಾಳಿ ತಂದು ಕೊಟ್ಟಿದ್ದಾನೆ. ರಾಜ್ಕುಮಾರನ ರಾಜ್ಕುಮಾರಿ ಹೇಗೆ ಅನ್ನೋದನ್ನ ನಾನು ಟ್ರಯಲಲ್ಲಿ 100% ಪ್ರೂವ್ ಮಾಡ್ಕೊಳ್ತೀನಿ ಸರ್. ಇವಾಗ ಏನಾಗಿದೆ, ಅವ್ರ ಮನೆಯಲ್ಲಿ ನಾನು ಕಿಡ್ನಾಪ್ ಆದಂಥ ಸಂದರ್ಭದಲ್ಲಿ ನಾನು iPhone 13 ಯೂಸ್ ಮಾಡ್ತಾ ಇದ್ದೆ. ಸೊ ಈ iPhone 13 ಸಚಿನ್ ಮೊಬೈಲ್ ಕಮ್ಯುನಿಕೇಷನ್ ಇಂದ ಬೆಳಗಾವಿಯಿಂದನೇ ತಂದಿದ್ದೆವು ಅಂತ ನಾನು ನಿಮ್ಗೆ ಅವತ್ತು ಎಲ್ಲರಿಗೂ ಬಿಲ್ ತೋರಿಸಿದೆ. ಸೊ ಇವಾಗ ಬೇಕಂದ್ರೆ ಇವಾಗೂ ಕೂಡ ಬಿಲ್ ಇದೆ, ನಾನು ಆಮೇಲೆ ಕೊಡ್ತೀನಿ. ಸೊ ಇದರಿಂದ iPhone 13 ಈತನ ಮೊದಲನೇ ಉದ್ದೇಶ ಏನಿತ್ತು, ಸಾಕ್ಷಿಯನ್ನು ಡೆಸ್ಟ್ರಾಯ್ ಮಾಡಬೇಕು. 402 ನಾನು ಕೇಸ್ ಕೂಡ ಹಾಕಿದ್ದೆ. ಸೊ ಸಾಕ್ಷಿಯನ್ನು ಡೆಸ್ಟ್ರಾಯ್ ಮಾಡಬೇಕನ್ನೋಂಥದ್ದು ಈತನ ಮೊದಲೇ ಒಂದು ಇಂಟೆನ್ಷನ್ ಆಗಿರುತ್ತೆ. ಅದಕ್ಕೆ ಅವನೇನು ಮಾಡ್ತಾನೆ, ಆ ಫೋನ್ನ ಕಸ್ತಿಟ್ಕೊತಾನೆ. ಆದರೆ ನವ್ಯಶ್ರೀ ಕೂಡ ಒಬ್ಬ MCA ಪದವೀಧರೆ ಆಗಿದ್ದಾಳೆ. ಸೊ iCloud ಒಂದಷ್ಟು ಡೇಟಾನ ಸೇವ್ ಮಾಡ್ಕೊಂಡಿದ್ದಾಳೆ, ಅದನ್ನು CDL ಹಾಕಿ ಪೊಲೀಸ್ ಇಲಾಖೆ ಕೊಟ್ಟ ಮೇಲೆ ನಾನು ಎಲ್ಲರಿಗೂ ಕೊಟ್ಟಿದ್ದೆ ಸರ್. ಇಲ್ಲ ಸರ್, ನನಗೆ ಸಾಕ್ಷಿನ ಅವರು ಸಬ್ಮಿಟ್ ಮಾಡಿ ಅಂತ ಇನ್ನೂ ನನಗೆ ನೋಟಿಸ್ನ ಕೊಟ್ಟಿಲ್ಲ. ಯಾಕಂದರೆ ಅವ್ರು ಏನೇನು ಸಾಕ್ಷಿ ನಿಮ್ಮ ಹತ್ರ ಇದೆ ಅಂತ ಕೊಟ್ಟು ನೋಟಿಸ್ ಕೊಟ್ಟ ಮೇಲೆ ನಾನು ಅದನ್ನೆಲ್ಲ CDL ಕಾಪಿ ಮಾಡಿ ನಾನು ಕೊಡ್ತೀನಿ. ಯಾಕೆಂದರೆ ನನ್ನ ಹತ್ರ CCTV ಫುಟೇಜ್ ಇದೆ, ಕಿಡ್ನಾಪಿಂಗ್ ಆಗಿರುವಂಥ CCTV ಫುಟೇಜ್ ಇದೆ. ನಾನು ಮಾಧ್ಯಮದಲ್ಲೂ ಕೂಡ ಅದನ್ನು ಕೆಲವು ಮಾಧ್ಯಮಗಳಿಗೆ ನಾನು ಕೊಟ್ಟಿದ್ದೀನಿ. ಆಮೇಲೆ ಅದನ್ನು ಎಲ್ಲರಿಗೂ ಕೊಡ್ತೀನಿ ನಾನು. ಅವನ ಕಿಡ್ನಾಪಿಂಗ್ ಆಗಿರ್ಬೋದು, ನನ್ನ ಚಲನವಲ್ಲ ಹೇಗೆ ಮಾಡ್ತಿದ್ದ, ಆಮೇಲೆ ಮಾವಿನ ತೋಪಿನಲ್ಲಿ ನಿಂತ್ಕೊಂಡು ವಕೀಲರ ಹತ್ರ ಸೈನ್ ಮಾಡಿಸ್ಕೊತಾ ಇರೋದು, ಅದನ್ನು ಆ ಓನರ್ ಏನು ಮಾವಿನ ತೋಪಿನ ಓನರೇ ಇದ್ದಾರೆ, ಫೋಟೋ ತೆಗ್ದಿದ್ದಾರೆ, ಆ ಫೋಟೋಸ್ ಎಲ್ಲ ಕೂಡ ಫೋಟೋಸ್ ಸರ್. ಈಗ ನನ್ನ ಮೊದಲನೇ ಆಗ್ರಹನೇ ರಾಜ್ಕುಮಾರ್ ಠಾಕ್ರೆಯ ಬಂಧನ ಯಾಕಾಗಿಲ್ಲ, ಪೊಲೀಸ್ ಇಲಾಖೆಯವರು ಯಾಕೆ ಕ್ರಮ ತಗೋತಾ ಇಲ್ಲ, ದಯಮಾಡಿ ತಗೊಳ್ಳಿ. ಹಾಗೆ ಅನ್ಯಾಯ ಆಗಿರುವಂಥ ಒಂದು ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಿ, ಅದಕ್ಕೆ ಶಕ್ತಿಯನ್ನು ಈಗ ಮಾನ್ಯ ಘನವತ್ತ ನ್ಯಾಯಾಲಯ ಆಲ್ರೆಡಿ ಕೊಟ್ಟಿದೆ. ದಯಮಾಡಿ ಈಗಲಾದರೂ ಒಂದು ಬಂಧನ ಮಾಡುವಂಥ ಕೆಲಸ ಮಾಡಲಿ ಅನ್ನೋದು ನಾನು ಅವರಿಗೆ ನನ್ನ ಅವರ ನಡುವೆ 500,000 ಹಣಕಾಸಿನ ವ್ಯವಹಾರ ನಡೆದಿದೆ ಸರ್. 200,000 ಆತ ಹೇಳಿರುವಂಥ ಈ DD ಮುಖಾಂತರ ಕೊಟ್ಟಿದ್ದಾನೆ. ಇನ್ನೊಂದು 300,000 ಠಾಣೆ ಅಧಿಕಾರಿ ಮುಂದೆನೆ, ಇದನ್ನು ಎಲ್ಲೆಲ್ಲ ತೊಗೊಂಡಿರೋದಲ್ಲ ಸರ್, ಠಾಣೆಯಲ್ಲೇ ತೊಗೊಂಡಿರುವಂಥದ್ದು. ಠಾಣೆಯಲ್ಲೇ ನಾವು ಇತ್ಯರ್ಥ ಮಾಡ್ಕೊಂಡು ಠಾಣೆ ಅಧಿಕಾರಿ ಮುಂದೆ 500,000 ತೊಗೊಂಡಿದ್ದೀವಿ. ಹೌದು ಭ್ರಷ್ಟಾಚಾರ ಮಾಡಿದವರು 1,00,000 ಅದೇ ಸರ್. ಅವರು ಯಾವುದೇ ರೀತಿಯ ನಾನು ನೋಡಿ, ಅವನು ಭ್ರಷ್ಟಾಚಾರ ಮಾಡಿರೋದ್ರಿಂದನೇ ನಮ್ಮ ಶ್ರೀಮಂತ್ ಪಾಟೀಲ್ ಮಿನಿಸ್ಟರ್ಗಿರಿ ಹೋಗೋಕ್ಕಿಂತ ಮುಂಚೆನೇ ಆತನ ರಿಮೂವ್ ಮಾಡಿದ್ರು. ರಿಮೂವ್ ಮಾಡಿದ್ಮೇಲೆ ಆತ ಈ 1,00,000 ಭ್ರಷ್ಟಾಚಾರ ಮಾಡಿದ್ರಿಂದನೇ ಅವನ ರಿಮೂವ್ ಮಾಡಿದ್ರು. ಸರ್ ನೋಡಿ ಸರ್, ಈಗ ನೋಡಿ, ಆತ ಬಂದು ಕೇಳಿದ ತಕ್ಷಣ ನೀವೆಲ್ಲರೂ ಹೋಗಿ ರಿಯಾಕ್ಷನ್ಸ್ನ ಕೇಳಿದ್ರಿ. ಕಂಪ್ಲೇಂಟ್ ಆತನೇ ಹೋಗಿ ಕೊಟ್ಟ, ಏನಂತ ನಾನೇ ನವ್ಯಶ್ರೀ ಹನಿ ಡ್ರಾಪ್ ಮಾಡ್ತಾ ಇದ್ದಾಳೆ ಅಂತ. ಆಮೇಲೆ ಆತನೇ ಹೇಳ್ದ ಆಕೆಗೆ ನನಗೆ ಯಾವುದೂ ಸಂಪರ್ಕನೇ ಇಲ್ಲ. ಸೊ ಆತನ ಹೇಳಿಕೆಯಲ್ಲೇ ಇರುವಂಥ ಗೊಂದಲ ಎಲ್ಲ ನೋಡಿ, ಆತನ ಹೆಂಡತಿ ಅಂತ ಪ್ರೂವ್ ಮಾಡ್ಕೊಳ್ಳೋದು ನಾನು ಟ್ರಯಲ್ ಸರ್. ಯಾವುದೇ ಇಂಟ್ರೆಸ್ಟ್ ಕಳ್ಕೊಂಡು ಹೋರಾಟ ಮಾಡ್ತಾ ಇದ್ದೀನಿ ಸರ್. ಇವತ್ತಿಗೂ ಕೂಡ ನ್ಯಾಯಾಲಯದಲ್ಲಿ 20 ವಿದೇಶದಿಂದ ಬಂದಂಥವ್ಳು ಮನೆಗೆ ಹೋಗಿಲ್ಲ, ಇಲ್ಲೇ ಇದ್ದು ಹೋರಾಟನ ಮಾಡಿ ಒಂದು ಕಾನೂನು ಮುಖಾಂತರ ಎಲ್ಲ ಒಂದು ಪ್ರೊಸೆಸ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದೇ ಹಿಮ್ಮೆಟ್ಟೇ ಇಲ್ಲ ನಾನು. ಗೊತ್ತಿದೆ ಸರ್, ಖಂಡಿತ ಗೊತ್ತಿದೆ, ಎಲ್ಲ ದಾಖಲೆಗಳಿದೆ ಸರ್. ನೋಡಿ, ನಾವು ಮದುವೆ ಆಗಿರುವಂಥದ್ದು ಇಂಟೆನ್ಷನ್ಸ್ ಸರ್. ನಾನು ಹೇಳಿದ್ನಲ್ಲ, iCloud ನಾನು ಒಂದಷ್ಟು ಸೇವ್ ಮಾಡಿದ್ದೀನಿ ಸರ್. ನವ್ಯಶ್ರೀ ಕೂಡ ಒಬ್ಬ MCA ಪದವಿದ್ದಾರೆ, ಆಕೆಗೂ ಕೂಡ ಒಂದು ಸ್ವಲ್ಪ ಬುದ್ಧಿ ಇದೆ, ಒಂದಷ್ಟು ಫೋಟೋಸ್ಗಳನ್ನ ಆಕೆನೂ ಸೇವ್ ಮಾಡಿ ಇಟ್ಟಿದ್ದಾಳೆ. ಖಂಡಿತ ಸರ್, ಅದು ಪೊಲೀಸ್ ಅವರಿಗೆ ಫಸ್ಟ್ ನಾನು ಸಬ್ಮಿಟ್ ಮಾಡ್ಬೇಕಲ್ಲ ಸರ್. CD ಮುಖಾಂತರ ಫಸ್ಟ್ ಕೊಟ್ಟು ಆಮೇಲೆ ನಾನು, ಯಾಕೆಂದರೆ ಅದನ್ನು ಬ್ಯಾಕಪ್ ಕೊಟ್ಟಿದ್ದೀನಿ ಇವಾಗ. ಸೊ ಅದನ್ನು ತೊಗೊಂಡು ನಾನು iCloud ಎಲ್ಲ ಡೇಟಾಸ್ನ ಡೌನ್ಲೋಡ್ನ ಮಾಡಿಕೊಂಡು ಏನು ಬೇಕು ಡಾಕ್ಯುಮೆಂಟ್ಸ್ ಅವ್ರಿಗೆ ಕೇಳಿರೋಂಥ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೆ. ಬೆಳಗಾವಿ ಯಾವ ಕ್ಷೇತ್ರದಿಂದ ನಿಲ್ತೀರಿ ಮೇಡಮ್? ಸರ್ ನಾನು ನೋಡಿ, ಸದ್ಯಕ್ಕೆ ನಾನು ರಾಜಕಾರಣದಿಂದ ಸ್ವಲ್ಪ ದೂರ ಇದ್ದೀನಿ. ಹಾಗಿದ್ದಿದ್ರೆ ನಾನು, ನಿಮಗೆ ಗೊತ್ತು, ಪ್ರತಿಯೊಂದು ಇದರಲ್ಲೂ ಸರ್ ಬಿಗ್ ಬಾಸ್ ವೇದಿಕೆ ಯಾಕೆ ನವ್ಯಶ್ರೀ ಹೋಗ್ಬಾರ್ದು? ಬಿಗ್ ಬಾಸ್ ಅನ್ನುವಂಥ ಜನಪ್ರಿಯ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ಅನ್ಯಾಯ ಆಗದಕ್ಕೆ ತುಂಬ ಕಾಂಟ್ರವರ್ಷಿಯಲ್ ಫೇಸಸ್ಗಳನ್ನ ಅವ್ರು ತೋರಿಸಿದ್ದಾರೆ, ಮತ್ತು ಅವ್ರು ತಪ್ಪು ಮಾಡದಿರೋಂಥದ್ದು ಪ್ರೂವ್ ಮಾಡ್ಕೊಂಡಿದ್ದಾರೆ. ನವ್ಯಶ್ರೀಯಲ್ಲಿರುವಂಥ ಮತ್ತೊಂದು ಪ್ರತಿಭೆ ಏನಿದೆ, ಈಕೆ ನಿಜವಾದ ವ್ಯಕ್ತಿತ್ವ ಏನು ಅನ್ನೋಂಥದ್ದನ್ನ ಬಿಗ್ ಬಾಸ್ ಒಂದು ಅವಕಾಶ ಕೊಟ್ಟಾಗ ನವ್ಯಶ್ರೀ ಯಾಕೆ ಹೋಗ್ಬಾರ್ದು, ಯಾಕೆ ಆಯ್ಕೆ ಆಗ್ಬಾರ್ದು ಸರ್? ನನ್ನ ಆಯ್ಕೆ ಯಾಕೆ ಆಗ್ಬಾರ್ದು ಅನ್ನೋದಷ್ಟೇ. ಅರ್ಜಿ ನಾನು ಹಾಕಿಲ್ಲ ಸರ್, ಬಟ್ ಆದರೆ ನನಗೆ ಸಂಬಂಧಪಟ್ಟಂಗೆ ಕೆಲವಷ್ಟು ಡಾಕ್ಯುಮೆಂಟ್ಸು ಹೋಗಿವೆ, ಮತ್ತು ಕೆಲವು ಒಂದಷ್ಟು ಚರ್ಚೆಗಳಾಗಿವೆ ಸರ್.